ಹಾಗೆ ಆರಾಮಿದ್ದಿದ್ರು. ಸಾಗರ ಅದ್ ಕೆಲ್ಸ ಮಾಡು, ಸಾಗರ ಇದ್ ಕೆಲ್ಸ ಮಾಡು, ಸಾಗರ ಅದ್ ತಿನ್ನು, ಸಾಗರ ಇದ್ ತಿನ್ನು, ಸಾಗರ ಅಲ್ಲಿ ಹೋಗೋಣ, ಸಾಗರ ಇಲ್ಲಿ ಹೋಗೋಣ ಅಂತಿದ್ಲು. ನನ್ ಪ್ರಾರ್ಥನೆನ್ ಕೇಳಿ ನೀನ್ ಕೊಟ್ಟ ವರವಾಗಿ ಸಾಗರ ಇಲ್ಲಿಗ್ ಬಂದ. ಆದ್ರೆ ಎಂತ ವಿಧಿ ತಂದಿಟ್ಬಿಟ್ಟೆ ತಂದೆ. ಅಟೆನ್ಷನ್ ಪ್ಲೀಸ್. ಮಮ್ಮಿ ನೀವು ಬನ್ನಿ ಡಾನ್ಸ್ ಮಾಡಲು. ಇಲ್ಲಪ್ಪ ನಂಗೆ ಒಳಗೆ ಭಾಳ ಕೆಲಸವ, ನೀವು ಮಾಡ್ರಿ. ಸಾಗರ್ ಮನಸ್ಸು ತುಂಬನಕ್ಕೂ ಭಾಳ ದಿನ ಆಗಿತ್ತು, ಚಲೋ ಅದ ಕಂಟಿನ್ಯೂ. ಗಂಗಾ ಕಮ್ ಆನ್ ಡಾನ್ಸ್. ಇಲ್ಲ ನಾ ಈಗ ಬಂದಿ ನೋಡ್ರಲ್ಲಿ. ಕಾಕುಜಿ ಗಂಗಾ ಸಾಗರ ಕುಣಿತಾ ಇದ್ರ, ಅವ್ರ ಜೋಡಿ ಮ್ಯಾಟ್ ಫಾರ್ ಈಜದರ ಅನ್ನಂಗಿಲ್ಲ. ಆದ್ರೂ ಗಂಗಾ ಪುಣ್ಯವಂತ ಇದ್ದಾಳ, ಎಲ್ಲೋ ಹುಟ್ಟಿ ಏನೇನೋ ಅವತಾರ ಎತ್ತಿ ಯಾರ್ದೋ ಮನೇಲಿ ಬೆಳೆದ್ರು ಸಾಗರ್ನಂತ ಹುಡ್ಗ ಜೋಡಿಯಾಗಿ ಸಿಕ್ಕಿರೋದು ಆಕಿ ಅದೃಷ್ಟ ಅಲ್ಲದೆ ಮತ್ತೇನ್ರೀ ಕಾಕು. ಸಾರಿ ಕಾಕುಜಿ ನನಗೆ ಬುದ್ಧಿನೇ ಇಲ್ಲ, ನಾ ಹಿಂಗೆ ಮಾತಾಡ್ಬಾರ್ದಿತ್ತು ನೋಡ್ರಿ, ಮತ್ತೆ ಎಲ್ಲೋಗಿತ್ತು ಅಂತೀನಿ. ಒಂದೊಂದ್ಸರಿ ಹಿಂದ ಮುಂದೆ ಯೋಚನೆ ಮಾಡ್ದಾಗ ಹಿಂಗೆ ಮಾತಾಡ್ಬಿಡ್ತೀನಿ ರೀ, ತಪ್ಪು ತಿಳಿಬೇಡ್ರಿ. ಸಾರಿ ಮಮ್ಮಿ ನೀವು ಬನ್ನಿ ಡಾನ್ಸ್ ಮಾಡಲು. ಇಲ್ಲಪ್ಪ ನಂಗೆ ಒಳಗೆ ಭಾಳ ಕೆಲಸವ, ನೀವು ಮಾಡ್ರಿ. ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ದೀಯ ನೀನು? ನೀ ಆತು ನಿನ್ ಲೋಕಾತು ಕುಣಿದಾಡ್ಕೊಂಡಿರ್ತಿ, ಬೇರೆ ಹೆಣ್ಮಕ್ಳು ನಿನ್ನಂಗ ಇರ್ತಾರ ಅನ್ಕೊಂಡಿ? ನಾನು ಇವತ್ ಬದ್ಲಾಗ್ತಾಳ ನಾಳೆ ಬದ್ಲಾಗ್ತಾಳ ಮಾತಾಡ್ಬಾರ್ದು ಸುಮ್ನಿರ್ಬೇಕು ಅನ್ಕೊಂಡಿ, ಆದ್ರ ದಿನ ದಿನಕ್ಕ ನಿಂದ್ ಭಾಳ ಆಗ್ಯದ. ನೋಡ್ ಗಂಗಾ ಈಗೀಗ ನೀನ್ ನಡ್ಕೊಳ್ಳಿಕತ್ತಿದ್ ರೀತಿ ನಂಗೊಂಚೂರು ಸೇರ್ವಲ್ದು. ನನ್ ಅಳ್ತಲ್ಲಿರ್ಬೇಕು ಅಂದ್ರಲ್ಲ ಅದೇ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಹೇಳ್ದಾಗಿಂದ ನಾನು ಪ್ರಯತ್ನ ಪಡ್ತಾನೆ ಇದ್ದಿ, ಆದರೆ ನನ್ನ ಕೈಯಿಂದ ನಂದಿನಿ ಅಕ್ಕರು ಹೇಳ್ದಂಗೆ ನಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಅಕ್ಕವ್ರು ಹೇಳಿದ್ರು ಅಂತ ಮುಂಜಾನೆಯಿಂದ ನಗಬಾರ್ದು ಅಂತ ಪ್ರಯತ್ನ ಪಡ್ತಾನೆ ಇದ್ದಿ, ಆದರೆ ನಾನು ಹೀಗಿದ್ರೆ ನಾನಲ್ಲ ಅಂತ ಬೇರೆಯವ್ರಿಗಿರ್ಲಿ ನನ್ಗೆ ಅನ್ಸಕ್ ಶುರುವಾಯ್ತು. ನನ್ನಿಂದ ಸಾಧ್ಯ ಇಲ್ಲ, ನನ್ನ ನಡವಳಿಕೆಯಲ್ಲಿ ಎಂಥದೋ ತಪ್ಪಿತ್ತು ಅಂತ ನಂಗೆ ಅನ್ನಿಸ್ತಿಲ್ಲ. ಮನ್ಸಲ್ಲಿ ಒಂಥರ ಇಟ್ಕೊಂಡು ಹೊರಗೆ ಇನ್ನೊಂದ್ ತರ ಇದ್ರು ಅಂದ್ರೆ
ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ನೀನು ಗಂಗಾನೇ ಅಲ್ಲ ಹಾಗಿರು ಅಂತ ಹೇಳಿದ್ರೆ ನನಗೆ ನಾನೇ ಹೇಗೆ ಮೋಸ ಮಾಡ್ಕೊಳ್ಳಿ? ಇಲ್ಲ, ಇದಾಗಲ್ಲ. ಹಾಗಂತ ಅಕ್ಕವ್ರ ಮಾತನ್ನ ಮೀರಕ್ಕಾಗಲ್ಲ. ನಾನು ಎಂತ ಮಾಡಲಿ ದೇವ್ರೆ, ನಾನು ಎಂತ ಮಾಡಲಿ? ನೀನೇ ಎಂತಾದ್ರೂ ದಾರಿ ತೋರ್ಸಕ್ಕೂ ಹೆಂಗೆ? ಎಷ್ಟು ಸೊಕ್ಕದ ಈ ಹುಡುಗಿಗೆ, ನನ್ನ ಮಾತನ್ನ ಮೀರ್ತಾಳಲ್ಲ. ವೈನಿ, ನಾವ್ ಅನ್ಕೊಂಡಂಗ ಆಕಿ ಒಂದ್ ಬಾವಿಯಾಗ ನೀಯೋ ವಾಕಿ ಅಲ್ಲ ಬಿಡ್ರಿ. ಬಾಯಿ ಮತ್ತಿಗೆ ಸೋಲೋ ವಾಕಿನ ಅಲ್ಲ. ನೀವಷ್ಟು ಹೇಳಿದ್ರು ಒಂಚೂರು ಹಂಚಿಕೆ ಇಲ್ದಂಗ ಸಾಗರನ್ ಕೈಕೊಂಡು ಹ್ಯಾಂಗ್ ಕುಣಿತಾಳ? ನನ್ಗಂತೂ ನೆನ್ಪಿಸ್ಕೊಂಡೇನೆ ಮೈ ಉರಿತದ. ಅಲ್ಲ ಸಕ್ಕು, ನಾಕಿಗೆ ಅಷ್ಟು ತಿಳಿಸಿ ಹೇಳಿದ್ಮೇಲೆ ಆಕೆ ಅರ್ಥ ಮಾಡ್ಕೊಂಡಾಳ ಅಂತ ಅನ್ಕೊಂಡಿದ್ ನಾನು. ಸುಡ್ಲಿ, ಆಕಿ ದಪ್ಪ ಚರ್ಮದಳು ಅಂತ ತಿಳಿತಲ್ಲ, ಆಕಿ ನಮ್ ಸಾಗರನ್ನ ಅಷ್ಟು ಲಗೂನ್ ಬಿಡೋದಿಲ್ಲ ಬಿಡ್ರಿ. ಆ ಗಂಗಾ ತನ್ನ ಸ್ಥಾನ ಯಾವುದು, ಎಲ್ಲಿರ್ಬೇಕು, ಎಲ್ಲಿಂದ ಬಂದಾಳ ಅನ್ನೋದೇ ಮರ್ತಾಳ. ಆಕಿ ಈ ಮನೆಗೆ ಬಂದಾಗ ಅವಳ ಸ್ಥಿತಿ ಹೆಂಗಿತ್ತು ಅನ್ನೋದು ನನ್ನ ಕಣ್ಣಿಗೆ ಇನ್ನೂ ಕಟ್ಟಂಗ ಅದ ವೈನಿ. ಆದ್ರೆ ಆಕಿಗೆ ಇದ್ಯಾವುದು ನೆನಪಿಲ್ಲ. ಇವತ್ ನೋಡಿದ್ರ ನಿಮ್ ಬೆಲೆ ಬಾಳು ಒಡವೆಗೆ ಕೈ ಹಚ್ಕೂತಾಳ. ಇವತ್ತು ನಾಲ್ಕು ಗೋಡೆ ಮಧ್ಯ ನಿಮ್ ಮಗ ಆಕಿ ಕೈ ಹಿಡ್ದಾನ ಖರೆ, ನಾಳೆ ಇದೇ ಧೈರ್ಯದ ಮೇಲೆ 10 ಮಂದಿ ಎದುರು ಇಬ್ರು ಕೈ ಕೈ ಹಿಡಿದು ನಿಲ್ತಾರ. ಅವ್ರಿಗೆ ಖಬರ್ ಇಲ್ಲವಾ ಅವ್ರ ವಯಸ್ಸು ಬೇಕಂತನ ತಪ್ಪು ಮಾಡಿಸ್ತದ? ಆಗ ನಿಮ್ಗತಿ ಏನು? ಈ ವಾಡೆ ಮರ್ಯಾದೆ ಏನಾಗ್ತದ? ತಲ ತಲಾಂತರದಿಂದ ಕಾಪಾಡ್ಕೋ ಬಂದ ಗೌರವನ ಒಬ್ಳು ವಿಧವಾ ಕಾರಣದಿಂದ ಬಿಟ್ಕೊಡ್ತೀರಿ? ನನ್ಗೇನು ಅವ್ರ ವಿಚಾರದೊಳ್ಗ ನೀವು ಉದಾಸೀನ ಮಾಡ್ಲಿಕ್ಕೆ ಹತ್ತದು ಚಲೋ ಕಾಣವಲ್ದು ವೈನಿ. ವಿಚಾರ ಹೊಸದು ದಾಟಿ ಹೊರಗೆ ಹೋಗಿ 10 ಮಂದಿಗೆ ತಲುಪೋದ್ರೊಳ್ಗ ಎಚ್ಚೆತ್ಕೊಳ್ರಿ, ಇಲ್ಲಾಂದ್ರ ದೊಡ್ಡ ಪ್ರಮಾದನ ಆಗ್ತದ. ಮತ್ತ ನೋಡ್ರವ, ನಾನು ಕಂಡದ್ದು ತಿಳಿದದ್ದು ಎಲ್ಲಾನು ಬಿಡ್ದ ಹೇಳಿನಿ. ಮುಂದಿಂದು ನಿಮ್ಮ ಮನೆ ನಿಮ್ಮ ಸಂಸಾರ, ಹೆಚ್ಚಿನದಾಗಿ ನಿಮ್ಮಗ ಸಾಗರ ಇದ್ದಾನ, ಅವನನ್ನ ಕಾಪಾಡ್ತಿರೋ ಇಲ್ಲ ಆ ಮಾರಿಗೆ ಬಲಿ ಕೊಡ್ತಿರೋ ನೀವ ನೋಡ್ರಿ. ವೈನಿ, ಕುಡ್ಗೋಲು ನಿಮ್ದಾದ, ಕುಂಬಳಕಾಯಿನೂ ನಿಮ್ಮ ಹತ್ರನ ಅದ, ಹ್ಯಾಂಗ ಬೇಕೋ ಹಂಗ ಕೊಯ್ರಿ. ಏನೂ ಮಾಡ್ಲಾರ್ದಂಗ ಸುಮ್ಮನಿದ್ರ ನಿಮ್ಮ ಮಗ ಸಾಗರ ನಿಮ್ಮ ಕೈ ಬಿಟ್ಟು ಹೋಗ್ತಾನ.
ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ಈಗ ಸಮಾಧಾನ ಆಯ್ತು. ನೀವು ಮಾರಿ ಉದಿಸ್ಕೊಂಡು ಕೂತ್ರೆ ನಂಗೆ ನೋಡೋಕೆ ಆಗವಲ್ದು. ಗಂಗಾ, ನೀವು ಫೈನಲಿ ಲಕ್ ಇದೆಯಲ್ಲ, ನಾನು ಗೆದ್ದೆ. ಎಸ್, ಎಂತ ನೀನು ಗೆದ್ದಿದ್ದು? ಶಿವತನಸೋ ಮತ್ತೆ ಯಂತ್ರನೋ? ಹದಿಹರಡು ಗೆಲ್ಲೋಕೆ ಶಕ್ತಿ ಯುಕ್ತಿ ಇದ್ರೆ ಸಾಕು. ಆದ್ರೆ ನಿನ್ನ ಮನಸ್ಸಿನೊಳಗೆ ಏನಿದೆ ಅಂತ ತಿಳ್ಕೊಳ್ಳೋಕೆ ಶಕ್ತಿ ಉಪಯೋಗಕ್ಕೆ ಬರಲ್ಲ, ಯುಕ್ತಿ ಸಾಕಾಗಂಗಿಲ್ಲ. ಅಲ್ ಗಂಗಾ, ನೀ ಪಾತ್ರೆ ತೊಳಿತಾ ಎಲ್ಲಿ ಕಳ್ದೋಗಿದೆ? ನಾ ಬಂದು ನಿಂತಿದ್ದು ನಿಂಗೆ ಗೊತ್ತಾಗ್ಲಿಲ್ಲ. ನಂಗೆ ಒಂದು ಚಿಂತೆ ಶುರುವಾಯಿತು ಸಾಗರ. ಚಿಂತೆನಾ? ಏನದು? ನನಗೆ ಹೇಳು, ನಾ ಸರಿ ಮಾಡ್ತೇನೆ. ನಾನಿರುವಾಗ ನಿನ್ಗೆ ಯಾಕೆ ಚಿಂತೆ? ನಂಗೆ ಚಿಂತೆ ಅಂದರೆ ಅದು ನನ್ನ ಚಿಂತೆ ಅಲ್ಲ, ನನ್ನ ಗೆಳ್ತಿದ್ದು. ಓ, ಅನ್ಕೊಂಡಿದ್ನಿ ನೀ ಬೇರೆ ಯಾರ್ದೋ ವಿಷಯಗೇನೆ ತಲೆ ಕೆಡ್ಸ್ಕೊಂಡಿದ್ದೀಯ ಅಂತ. ಅದೇ ನಿಜ ಆಯ್ತು. ಹೇಳು, ಪರೋಪಕಾರಿ ಪಾಪಮ್ಮ. ನಂಗೊಂದು ಗೆಳ್ತಿ ಇದ್ದು, ಅವಳು ಇಲ್ಲಿವರೆಗೆ ಆರಾಮಾಗಿ ನನಗೆ ಸರಿ ಅನ್ಸ್ದಂಗೆ ಬದುಕ್ತಿದ್ಲು. ಅಂದ್ರೆ ನಾ ಇದ್ದೀಯಲ್ದ ಹಂಗೆ. ಹ್ಞೂ, ಹಾ, ಅರ್ಥ ಆಯ್ತು. ಹೇಳು. ಅವಳು ಯಾರ ತಂಟೆಗೂ ಹೋಗೋಳಲ್ಲ, ಆದರೆ ನನಗೆ ನ್ಯಾಯ ಅನ್ಸಿದ್ದನ್ನ ಹೇಳಕ್ಕೆ ಇನ್ನು ಸರಿಯೋಳಲ್ಲ. ಆದರೆ ಸಾಗರ, ಈಗೊಂದು ಎಡವಟ್ಟಾಯ್ದು. ಈಗ ಅವ್ರ ಮನೇಲಿ ನಿನ್ನ ಸ್ವಭಾವನ ಬದಲಾಯಿಸ್ಕೊ, ನಿನ್ನ ಮನಸ್ಸಿಗೆ ಬಂದಾಗಿರಬಾರ್ದು ಅಂತ ಹೇಳಿದ್ಬೇಡ. ಮನೆಯವ್ರ ಮಾತನ್ನು ತೆಗ್ದಾಕೋಕ್ಕೂ ಆಗಲ್ಲ, ಇಷ್ಟು ದಿನ ಅವಳಿದ್ದ ಸ್ವಭಾವನ ಬದಲಾಯಿಸ್ಕೊಳಕ್ಕೂ ಆಗಲ್ಲ. ಗಂಗಾ, ಅವಳಿಂದ ಏನಾರ ತಪ್ಪಾತೇನೋ? ಇಲ್ಲ, ನನ್ಗೆ ಗೊತ್ತಿದ್ದ ಹಾಗೆ ಅವಳು ಎಂತೂ ತಪ್ಪು ಮಾಡಿಲ್ಲ. ಇಲ್ಲಿ ತಪ್ಪಿನ ಪ್ರಶ್ನೆ ಬರಲ್ಲ ಸಾಗರ. ಅಕ್ಕಪಕ್ಕ ಮನೆಯವ್ರಿಗೋಸ್ಕರ ತನ್ನ ಸ್ವಭಾವನ ಬದಲಾಯಿಸ್ಕೊ ಅಂತ ಅವ್ರ ಮನೆಯವ್ರು ತುಂಬ ಒತ್ತಾಯಿಸ್ತಿದ್ದ. ಅವಳು ನನ್ನ ಕೇಳಿದ್ಲು ನಾನು ಎಂತಕ್ಕೆ ಬದಲಾಗಕ್ಕು ಅಂತ. ಇವತ್ತು ಈ ಕಡೆ ಮನೆಯವ್ರಿಗೋಸ್ಕರ, ನಾಳೆ ಆ ಕಡೆ ಮನೆಯವ್ರಿಗೋಸ್ಕರ ಹೀಗೆ ನನ್ನ ಸ್ವಭಾವನ ಬದಲಾಯಿಸ್ಕೋತಾ ಹೋದ್ರೆ ಕೊನೆಗೆ ನನ್ನ ವ್ಯಕ್ತಿತ್ವ ಎಲ್ಲಿ ಉಳಿತು ಅನ್ನೋದು ಅವಳ ಪ್ರಶ್ನೆ. ಹಾಗಂತ ಮನೆಯವ್ರ ಮಾತನ್ನು ತೆಗ್ದಾಕಕ್ಕೆ ಆಗ್ತಿಲ್ಲ ಎಡ. ಏನು ಮಾಡಲಿ ಅಂತ ನನ್ನನ್ನು ಕೇಳಿದ್ಲು. ನಂಗಂತೂ ತಲೆನೇ ಓಡ್ತಿಲ್ಲ. ನಿಂಗೆಂತ ಅನ್ನಿಸ್ತು ಸಾಗರ? ಸಿಂಪಲ್, ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋದು ವಿಷಯ ಏನಿಲ್ಲ. ಯಾವುದೇ ಸಂದರ್ಭ ಆಗಲಿ ನಾವು ನಮ್ಮ ತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಹಾಗೆ ಒಂದೊಂದು ಸಂದರ್ಭದಲ್ಲಿ ನಾವು ನಮ್ಮ ಸ್ವಭಾವನ ಬದಲಾಯಿಸ್ಕೋತ ಹೋದ್ರೆ ನಾವು ನಾವಾಗಿ ಎಲ್ಲಿರ್ತೀವಿ ಗಂಗಾ? ಉಸರ್ವಳಿ ಅಂತಾರಲ್ಲ, ಹಂಗಾಗ್ತೀವಿ.
ಗಟ್ಟಿ ಮನಸ್ಸಿದ್ದವರು ಯಾವತ್ತೂ ಬಂಡೆಕಲ್ನಂಗೆ ಇರಬೇಕು. ಗಂಗಾ, ಅವಳಿಗೇಳು, ಅವಳು ಇವತ್ತು ಹೆಂಗದಳ, ಜೀವನ ಪೂರ್ತಿ ಹಂಗ ಇರಬೇಕು. ಇನ್ನೊಬ್ಬರನ್ನ ಮೆಚ್ಚಿಸ್ತೇನೆ ಅನ್ನೋದು ಯಾವತ್ತೂ ಯಾರಿಂದನೂ ಸಾಧ್ಯ ಆಗಂಗಿಲ್ಲ ಗಂಗಾ. ಸಾಗರ, ನಿನ್ನ ಮಾತು ಸರಿ ಇದ್ದು. ಇದಕ್ಕೆ ಎಂತ ಮಾಡಲಿ ಅಂತ ಅನ್ಕೋತಿದ್ದೆ. ನನಗೆ ನಿನ್ನ ದಾರಿ ತೋರಿಸ್ದೆ, ನಾನು ಗೆದ್ದೆ. ನಿನ್ನಿಂದ ತುಂಬ ಉಪಕಾರ ಆಯ್ತು ಸಾಗರ. ಉಪಕಾರ ಪಡೆದ್ಮೇಲೆ ಪ್ರತಿಯಾಗಿ ಉಪಕಾರ ಮಾಡಿದವ್ರಿಗೆ ಏನಾರು ಕೊಡ್ಬೇಕಲ್ವಾ? ನಿಂಗೆ ಎಂತ ಬೇಕು ಹೇಳು. ಹಂಗ ಪಿ ಪಿ ಟಿ ಕಂಪ್ಲೀಟ್ ಮಾಡ್ಲಿಕ್ಕೆ ನಿನ್ ಹೆಲ್ಪ್ ಬೇಕಾಗಿತ್ತು, ಮಾಡ್ತೀಯೇನು? ಅದಕ್ಕೆಂತೂ 10 ಸಹಾಯ ಮಾಡ್ತಿ. ನಿನ್ನ ಮಾತಾಡ್ಸಿ ನಗ್ಸಕ್ಕೆ ನೀರಲ್ಲಿ ನೆನಿಬೇಕಾತ್ ನೋಡು. ಈಗ ಬಂದಿ ಆಯ್ತು. ನಾನು ನಿನಗೆ ಏನು ಹೇಳಿದ್ನಿ, ನೀ ಏನು ಮಾಡ್ದಿ ಅಂದ್ರ ನನ್ನ ಮಾತಿಗೆ ಗೌರವನ ಇಲ್ಲ. ನೀ ಏನು ಅನ್ಕೊಂಡಿ? ಅಕ್ಕರೆ, ನಾನು ನಿಮ್ಮ ಮಾತಿಗೆ ತುಂಬ ಗೌರವಿಸ್ತಿ, ಆದರೆ ನೀವು ಹೇಳ್ದಂಗೆ ಒಂದೇ ರಾತ್ರಿಲಿ ಬದಲಾಗಕ್ಕು ಅಂದರೆ ಹೆಂಗಾಗ್ತು ಹೇಳಿ? ಅದು ನನ್ನಿಂದ ಆಗಲ್ಲ.
ಹಾಗಂತ ನಾನು ನಿಮ್ಮ ಮಾತನ್ನ ಗಾಳಿಗೆ ತೂರ್ ಬಂದೆ ಅಂತಲ್ಲ. ನಾನು ನೀವು ಹೇಳಿದ ಮಾತನ್ನ ಕೂತು ಯೋಚನೆ ಮಾಡಿದೆ. ಇದು ನನ್ನ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಬಿಡಿ.